స్తోత్ర 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 వందనే 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 పరిశుద్ధాత్మనే జీవుళ్ళ దేవరే మృత్యుంజయనాథ యేసువే నీకు స్తోత్ర 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 రాజాది రాజనే కర్తరికి కర్తనే సర్వవను సృష్టి మడిన సృష్టికర్తనాద దేవరే నిమగే కోటి కోటి స్తోత్రగళు స్వామి ఈ లోకవను సృష్టి మడి అందమాగిదే ಅಂತ ನೋಡಿದ దేవరే నీకు వందనే ನಮ್ಮನ್ನು ಉಂಟು ಮಾಡಿ ನನ್ನ ಮಕ್ಕಳೇ ಅಂತೇಳಿ ಪ್ರೀತಿ ಮಾಡಿದ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳು ಸ್ವಾಮಿ ಹೌದು ತಂದೆ ಲೋಕದವರು ನಿನ್ನನ್ನು ಕೈ ಬಿಡಬಹುದು ಆದರೆ ನಾನು ನಿನ್ನನ್ನು ಕೈ ಬಿಡುವುದಿಲ್ಲ ಅಂತ ಹೇಳಿದಿ ಸ್ವಾಮಿ ಮಗಳೇ ಹೆದರಬೇಡ ನನ್ನ ಧರ್ಮದ ಬಲೆಗೆ ನಿನ್ನ ಮೇಲೆ ಇಟ್ಟಿದ್ದೇನೆ ಅಂತ ಹೇಳಿದಿ ಮಗನೇ ಹೆದರಬೇಡ ನಾನು ನಿನಗೆ ನೆರಳಿನಂತಿರುವೆನು ಅಂತ ಹೇಳಿದಿ ಪ್ರಭುವ ನಿನಗೆ ಕೋಟಿ ಕೋಟಿ ಸ್ತೋತ್ರಗಳು ಹೌದು ರಾಜ್ಯ ಎಲ್ಲವನ್ನು ನೀನು ಮಾಡುವಂತ ದೇವರಾಗಿದೆ ಇದ್ದದನ್ನು ಇಲ್ಲದ ಹಾಗೆ ಮಾಡುವಂತ ದೇವರು ಇಲ್ಲದನ್ನು ಇದ್ದ ಹಾಗೆ ಮಾಡುವಂತ ದೇವರು ಇದೆಲ್ಲವೂ ಸಾಧ್ಯ ನಿನ್ನ ಪವಿತ್ರಾತ್ಮನಿಂದ ತುಂಬಿಸಿ ಇಡೀ ಲೋಕ ಲವಲವಕಿಯಿಂದ ಕಾಯುತ್ತಲಿದೆ ಪ್ರಭು ನಿನ್ನ ವರಣಕ್ಕಾಗಿ ಸಿದ್ಧರಾಗುವಂತೆ ನಿನ್ನ ಪವಿತ್ರಾತ್ಮನ ಮುದ್ರೆ ಹಾಕಿ ನಡೆಸು ಓ ರಾಜಾಧಿ ರಾಜನೇ ಕರ್ತರಿಗೆ ಕರ್ತನೆ ಪ್ರಭುಗಳಿಗೆ ಪ್ರಭುವೇ ನಿನಗೆ ಕೋಟಿ ಕೋಟಿ ಸ್ತೋತ್ರಗಳು ಸ್ವಾಮಿ ನಿನ್ನ ಆತ್ಮನ ಸಹಾಯದಿಂದ ತುಂಬಿಸು ನಿನ್ನ ರಕ್ತದ ಪ್ರತಿಯೊಬ್ಬರನ್ನು ತೊಳೆದು ನಿನ್ನ ರಾಜ್ಯಕ್ಕಾಗಿ ತವಕ ಪಡುವಂತೆ ನಿನ್ನ ರಾಜ್ಯಕ್ಕಾಗಿ ದುಡಿಲಿಕ್ಕಾಗುವಂತೆ ನಿನ್ನ ರಾಜ್ಯದಲ್ಲಿ ಸೇರ್ಲಿಕ್ಕಾಗುವಂತೆ ಸಹಾಯ ಮಾಡು ಬೆಳೆಯು ಬಹಳ ಕೊಯ್ಯುವರು ಕಡಿಮೆ ಅಂತ ಹೇಳಿದೆ ಸ್ವಾಮಿ ನೀನು ಜಮೀನ್ದಾರನು ನೀನು ಭೂಮಿಯನ್ನು ಸೃಷ್ಟಿ ಮಾಡಿದ ದೇವರು ಭೂಮಿಯನ್ನು ಬೆಳೆಯನ್ನು ಬೆಳೆಯುವಂತ ದೇವರು ಅದರ ಬೀಜವನ್ನು ನಿನ್ನ ಕಣಜೆಯಲ್ಲಿ ಸೇರಿಸಿಕೊಳ್ಳುವಂತ ದೇವರಾಗಿದ್ದಿ ಬೆಂಕಿಯಲ್ಲಿ ಹಾಕುವ ಹೊಟ್ಟಿನಂತೆ ನಾವು ಆಗದೆ ನಿನ್ನ ಕಣಜದಲ್ಲಿ ಸೇರುವ ಬೀಜಗಳಾಗುವಂತೆ ಸಹಾಯ ಮಾಡು ನೀನು ಪವಿತ್ರಾತ್ಮನ ಸಹಾಯತೆಯನ್ನು ತುಂಬಿಸಿ ನೀನೇ ಮಹಿಮೆ ಹೊಂದಿಕೋಬೇಕಂತೇಳಿ ಜೀವಳ ದೇವರೇ ಹೀಗೆ ಮಾಡ್ತೀರಂತೇಳಿ ನಿಮ್ಮ ಪಾದಗಳಿಗೆ ಮುತ್ತಿಟ್ಟು ಬೇಡ್ತೇನೆ ನಮ್ಮ ತಂದೆ ಆಮೇನ್ ನನ್ನ ಹತ್ತಿರ ವೀರೋ ಓ ಯೇಸುವೇ ನಾನಿನ್ನನು ಬಿಟ್ಟು ಬಾಳಲಾರೆನು ನನ್ನ ಹತ್ತಿರ ವೀರೋ ಓ ಯೇಸುವೇ ನಾನಿನ್ನನು ಬಿಟ್ಟು ಬಾಳಲಾರೆನು ಹಾಲೆಲುಯಾ
ಶುದ್ಧಾತ್ಮನೇ, ಜೀವಳ ದೇವರೇ, ನಿಮ್ಮ ನಾಲ್ಕೈದು ಕೋಟಿ ಐದು ಕೋಟಿ ಸ್ತೋತ್ರಗಳು ಸ್ವಾಮಿ. 2000 ವರ್ಷಗಳ ಹಿಂದೆ ನೀವು ಭೂಲೋಕದಲ್ಲಿರುವಾಗ ಭೂಮಿ ಮೇಲೆ ಮಾಡಿದ ಅನೇಕ ಅದ್ಭುತಗಳು ಡ್ಯಾಡಿ ನಾವು ನೆನೆಸಿಕೊಂಡು ನಿನ್ನನ್ನು ಸ್ತುತಿಸುತ್ತೇವೆ, ಕೊಂಡಾಡುತ್ತೇವೆ, ನಿನ್ನನ್ನು ಹರಿಸುತ್ತೇವೆ. ಹೌದು ರಾಜ್ಯ, ನಿಮ್ಮ ಹೃದಯದ ಬಾಗಿಲನ್ನು ತೆರೆಯಿರಿ, ನಾನು ಬಂದು ನಿಮ್ಮ ಹೃದಯದಲ್ಲಿ ವಾಸಿಸ್ತೇನೆ ಅಂತ ಹೇಳಿದ್ರಿ ಪ್ರಭುವ. ನಮ್ಮ ಹೃದಯದ ಬಾಗಿಲು ತೆರೆಯುವಂತೆ ನಮ್ಮನ್ನು ನಾವು ಶುದ್ಧ ಮಾಡಿಕೊಂಡು ನಿನ್ನೆಡೆಗೆ ಬರಲಿಕ್ಕಾಗುವಂತೆ ಸಹಾಯ ಮಾಡು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಲೂಕನ ಬರೆದ ಸುವಾರ್ತೆ 17:11 ಕೆಲವು ವಚನದಲ್ಲಿ ದೇವರು ಈ ರೀತಿ ಲೋಕದ ಮೇಲೆ ಇರುವಾಗ ಅದ್ಭುತಗಳನ್ನು ಮಾಡಿದ್ದಾರೆ. ಆತನು ಮಾಡಿದ ಅದ್ಭುತಗಳನ್ನು ನೆನೆಸಿಕೊಂಡಿರೆ, ಈ ಲೋಕವೇ ಸಾಲದು ಎಂದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯೇಸು 10 ಮಂದಿ ಕುಷ್ಠರೋಗಿಗಳನ್ನು ಸ್ವಸ್ಥ ಮಾಡಿದಾಗ ಒಬ್ಬನು ಮಾತ್ರ ಉಪಕಾರ ಸ್ತುತಿ ಮಾಡಿದ್ದು, ಒಬ್ಬನೇ ಒಬ್ಬನು. ಇಡೀ ಲೋಕವನ್ನು ಸೃಷ್ಟಿ ಮಾಡಿದ ದೇವರಿಗೆ ಒಬ್ಬರಾದರೂ ಸ್ತುತಿಸುವವರು ಇಲ್ಲ, ಒಬ್ಬರಾದರೂ ಕೊಂಡಾಡುವರು ಇಲ್ಲ ಅಂತ ಹೇಳಿ ದೇವರಿಗೆ ದುಃಖವಾಗುತ್ತಿದೆ. ಅದಕ್ಕೆ ಲೋಟನು ಸೋದೋಮ್ ಗೊಮರ ಪಟ್ಟಣದಲ್ಲಿರುವಾಗ ದೇವರವನೊಂದಿಗೆ ಮಾತನಾಡಿದಾಗ ದೇವರು ಹೇಳಿದ್ದಾರೆ, 50 ಜನರು ನೀತಿವಂತರಿದ್ದರೆ ಆ ಪಟ್ಟಣವನ್ನು ನಾನು ಉಳಿಸುತ್ತೇನೆ ಎಂದು ದೇವರು ಮಾತನಾಡಿದ್ದಾರೆ. ಆದರೆ ಲೋಟನು ದೇವರಲ್ಲಿ ಜ್ಞಾಪನೆ ಮಾಡಿಕೊಂಡು, ಹೌದು ದೇವ, ನಾನು ಹೋಗಿ ಹುಡುಕುತ್ತೇನೆ, ನೀತಿವಂತರನ್ನು ಹುಡುಕುತ್ತೇನೆ, ಒಳ್ಳೆಯವರನ್ನು ಹುಡುಕುತ್ತೇನೆ, ನಿನ್ನನ್ನು ಸ್ತುತಿಸುವವರನ್ನು ಹುಡುಕುತ್ತೇನೆ, ನಿನ್ನನ್ನು ಆರಾಧಿಸುವವರನ್ನು ಹುಡುಕುತ್ತೇನೆ ಎಂದು ದೇವರಿಗೆ ಮಾತು ಕೊಟ್ಟು ಆತ ಹಿಂತಿರುಗಿ ತನ್ನ ಪಟ್ಟಣದಲ್ಲಿ ಹೋಗಿ ಸುತ್ತಾಡುತ್ತಾ ನೋಡಿದಾಗ ಅಲ್ಲಿ 40 ಜನರು ಕೂಡ ಸಿಗಲಿಲ್ಲ, 30 ಜನರು ಕೂಡ ಸಿಗಲಿಲ್ಲ, 10 ಜನರು ಕೂಡ ಸಿಗಲಿಲ್ಲ. ಅಲ್ಲಿ ದೇವರು ಬೇಸಾರದಿಂದ ಕೂತಿರುವಾಗ ಲೋಟನ್ನು ತಿರುಗಿ ನಿರಾಶೆಯಿಂದ ಹೋಗಿ ಪಟ್ಟಣವೆಲ್ಲ ಸುತ್ತಾಡಿ ಮನೆ ಮನೆಯನ್ನು ಹುಡುಕಾಡಿ ಒಬ್ಬರಾದರೂ ನನಗೆ ನೀತಿವಂತರ ಸಿಕ್ಕರೆ ನನಗೂ ಖುಷಿ, ನನ್ನ ತಂದೆಯಾದ ದೇವರಿಗೆ ಖುಷಿ, ಯಹೋವನಿಗೆ ಖುಷಿ ಎಂದು ಸಂತೋಷದಿಂದ ಹುಡುಕಲು ಹೋಗುತ್ತಾನೆ. ಆದರೆ ಅಲ್ಲಿ ಒಬ್ಬರಾದರೂ ನೀತಿವಂತರು ಸಿಗಲಿಲ್ಲ. ಆಗ ದೇವರ ಕೋಪವು ಆ ಪಟ್ಟಣದ ಮೇಲೆ, ಆ ಜನರ ಮೇಲೆ, ಆ ಜನಾಂಗದವರ ಮೇಲೆ ಸುರಿಸಿದಾಗ ಸೋದಮ್ ಗೊಮೋರ ಪಟ್ಟಣವು ನಾಶವಾಯಿತು. ಆಗ ಅಲ್ಲಿ ಆ ಲೋಟನಿಗೆ ಹೇಳಿದರು, ನೀನು ನಿನ್ನ ಕುಟುಂಬವನ್ನು ತೆಗೆದುಕೊಂಡು ಹೊರಗೆ ಬಾ, ಯಾಕಂದರೆ ಅಲ್ಲಿರುವ ಜನರ ಪಾಪಗಳು ಹೆಚ್ಚಾಗಿದೆ, ನಾನು ಅದನ್ನು ನಾಶ ಮಾಡುತ್ತೇನೆ ಎಂದು ದೇವರು ಮಾತನಾಡಿದಾಗ ಲೋಟನ ಕುಟುಂಬವನ್ನು ತೆಗೆದುಕೊಂಡು, ಮಕ್ಕಳನ್ನು ತೆಗೆದುಕೊಂಡು ಹೊರಗೆ ಬರುವಾಗ ತನ್ನ ಹೆಂಡತಿಯನ್ನು ನೀನು ಆ ಕಡೆ ಈ ಕಡೆ ನೋಡದೆ ಸುಮ್ಮನೆ ನನ್ನನ್ನು ಹಿಂಬಾಲಿಸು ಎಂದು ಹೇಳಿರುವಾಗ ಹೆಣ್ಣು ಮಗಳು ದುಡುಕಿ, ಹೆಣ್ಣು ಮಗಳು ಹೌದು ಕಳವಳಗೊಂಡು ನನ್ನ ಐಶ್ವರ್ಯ ನನ್ನ ಮನೆಯನ್ನು ಬಿಟ್ಟು ಬರುತ್ತಿದ್ದೇನೆ ಎಂದು ತಿರುಗಿ ಹಿಂದೆ ತಿರುಗಿ ನೋಡಿದ್ದಾಗ ಆಗ ಅವರು ಉಪ್ಪಿನ ಸ್ತಂಭವಾಗಿ ಅಲ್ಲೇ ನಿಂತುಕೊಂಡರು. ತನ್ನ ಲೋಟನ್ನು ಮಕ್ಕಳನ್ನು ತೆಗೆದುಕೊಂಡು ಹೊರಗೆ ಬಂದಾಗ ಅವರು ಸುರಕ್ಷಿತವಾಗಿ ಉಳಿದರು. ಲೋಟನ ಹೆಂಡತಿ ಅಲ್ಲೇ ಉಪ್ಪಿನ ಸ್ತಂಭವಾಗಿ ನಿಂತಳು. ಈಗಲೂ ಕೂಡ ಉಪ್ಪಿನ ಸ್ತಂಭ ದೇವರ ಮಾತಿಗೆ ಸಾಕ್ಷಿಯಾಗಿ ಅಲ್ಲಿ ನಿಲ್ಲಲ್ಪಟ್ಟಿದೆ, ಆ ದೇಶದಲ್ಲಿ ನಿಂತಿದೆ. ಯಾಕಂದ್ರೆ ಅಲ್ಲಿ ಓದುವ ಬರುವ ಜನರೆಲ್ಲರೂ ನೋಡುತ್ತಿದ್ದಾರೆ. ಯಾಕಂದ್ರೆ ನಮ್ಮ ದೇವರು ಅನೇಕ ಅದ್ಭುತ ಮಾಡಿದ ದೇವರು, ಭೂಮಿ ಆಕಾಶನ ಉಂಟು ಮಾಡಿದ ದೇವರು, ಸತ್ತವರನ್ನು ಎಬ್ಬಿಸಿದ ದೇವರು, ಕುಷ್ಠರೋಗಿಗಳಿಗೆ ಸ್ವಸ್ಥ ಮಾಡಿದಂತ ದೇವರು. ಇಲ್ಲಿ 10 ಮಂದಿ ಕುಷ್ಠರೋಗಿಗಳು ಸ್ವಸ್ಥ ಮಾಡಿದ್ದಾಗ ಒಬ್ಬನೇ ಒಬ್ಬನು ಬಂದು ದೇವರಿಗೆ ತಿಳಿದು ಥ್ಯಾಂಕ್ಸ್ ಹೇಳುತ್ತಾನೆ, ಕೃತಜ್ಞತೆ ಹೇಳುತ್ತಾನೆ. ಆದರೆ ದೇವರು ನಮಗೆ ಇದನ್ನೆಲ್ಲ ಕೊಟ್ಟಿರುವಾಗ ನಾವು ದೇವರಿಗೆ ಥ್ಯಾಂಕ್ಸ್ ಹೇಳುತ್ತಿಲ್ಲ, ದೇವರಿಗೆ ವಂದನೆ ಹೇಳುತ್ತಿಲ್ಲ. ಒಂದಾನೊಂದು ದಿವಸ ನಾವು ಒಂದು ಫ್ರೆಂಡಲ್ಲಿ, ಒಂದು ಗೆಳೆಯರಲ್ಲಿ ಏನಾದರೂ ಒಂದು ವಸ್ತು ತೆಗೆದುಕೊಂಡರೆ ಗೆಳೆಯನೇ ನಿನಗೆ ವಂದನೆ ಎಂದು ಹೇಳುತ್ತೇವೆ. ಆದರೆ ಭೂಮಿ ಆಕಾಶಗಳನ್ನು ಉಂಟು ಮಾಡಿ ಬೆಳಕು, ಭೂಮಿ, ನೀರು, ಆಹಾರ ಎಲ್ಲವನ್ನು ನಮಗೆ ಬಹುಮಾನವಾಗಿ ಕೊಟ್ಟ ದೇವರಿಗೆ ನಾವು ಒಂದಾದರೂ ಥ್ಯಾಂಕ್ಸ್ ಹೇಳಕ್ಕೆ ಸಿದ್ಧರಿಲ್ಲ. ನೋಡಿ, ಸೈತಾನನು ನಮ್ಮನ್ನು ದೇವರಿಂದ ಎಷ್ಟು ದೂರ ಮಾಡಿದ್ದಾನೆ, ಎಷ್ಟು ದೂರ ಮಾಡಿದ್ದಾನೆಂದರೆ ಅಷ್ಟು ದೂರ ಮಾಡಿದ್ದಾನೆ. ಅದಕ್ಕೆ ನಾವು ದೇವರಿಂದ ದೂರ ಆಗಬಾರದು. ದೇವರಿಂದ ದೂರ ಆದರೆ ನಾವು ನರಕಕ್ಕೆ ಪಾತ್ರರಾಗುತ್ತೇವೆ. ಯಾಕಂದರೆ ನರಕಕ್ಕೆ ಹೋಗುವುದು ದೇವರಿಗೆ ಇಷ್ಟ ಇಲ್ಲ. ಅದಕ್ಕೆ ಲೋಕದಲ್ಲಿ ದೇವರು ಇರುವಾಗ, ಯೇಸು ಕ್ರಿಸ್ತನ ಇರುವಾಗ ಅನೇಕ ಜನರಿಗೆ ಕಣ್ಣನ್ನು ಕೊಟ್ಟಿದ್ದಾರೆ. ಹೋಗು, ಶಿಲುವಾ ಕೊಳದಲ್ಲಿ ನಿನ್ನ ಕಣ್ಣನ್ನು ತೊಳೆದುಕೋ ಎಂದಾಗ ಆತನು ಕಣ್ಣುಗಳನ್ನು ಕಂಡುಕೊಂಡು ಕುಣಿದಾಡಲು ಜಿಗಿದಾಡಲು ಆತನು ಸಂತೋಷ ಕೊಟ್ಟನು. ಹಾ, ನಾನು ಲೋಕವನ್ನು ನೋಡುತ್ತಿದ್ದೇನೆ ಸ್ವಾಮಿ, ನಿಮ್ಮನ್ನು ನೋಡುತ್ತಿದ್ದೇನೆ ಎಂದು ಆತನು ಸಂತೋಷ ಕೊಟ್ಟನು. ನಮ್ಮ ದೇವರು ಸಂತೋಷ ಕೊಡುವಂಥ ದೇವರು, ನಮ್ಮ ದೇವರು ಪ್ರೀತಿ ಕೊಡುವಂಥ ದೇವರು, ನಮ್ಮ ದೇವರು ನರಕದಿಂದ ತಪ್ಪಿಸುವಂಥ ದೇವರು, ನಮ್ಮ ದೇವರು ಕ್ಷಮಿಸುವಂಥ ದೇವರು, ನಮ್ಮ ದೇವರು ಪ್ರೀತಿಯಲ್ಲಿ ಐಶ್ವರ್ಯ ಉಳ್ಳಂಥ ದೇವರು.
ಇಂದು ಯಾರಲ್ಲಿಲ್ಲ, ನಮ್ಮ ಕರ್ತನಾದ ಯೇಸು ಕ್ರಿಸ್ತರಲ್ಲಿ ಮಾತ್ರ ಇದೆ. ಆತನು ಪರಿಶುದ್ಧರಲ್ಲಿ ಅತಿ ಪರಿಶುದ್ಧನಾದ ದೇವರು, ಕನ್ಯೆಯರಲ್ಲಿ ಹುಟ್ಟಿ ಬಂದಂತ ದೇವರು. ಯಾಕಂದ್ರೆ ಪಾಪವು ಆತನಿಗೆ ಸಂಬಂಧಪಟ್ಟಂತ ಮಾತಲ್ಲ, ಪಾಪದಿಂದ ಆತನು ಹುಟ್ಟಲೇ ಇಲ್ಲ, ಪವಿತ್ರಾತ್ಮನೆಗಳಿಂದ ಹುಟ್ಟಿದಂತ ದೇವರಾಗಿದ್ದಾರೆ. ಅದಕ್ಕೆ ಆತನ ಹೆಸರು ಅದ್ಭುತ ಸ್ವರೂಪನು, ಆಲೋಚನೆ ಕರ್ತನು, ಪರಾಕ್ರಮಿಯಾದ ದೇವರು. ಹೌದು, ಆತನ ಹೆಸರಾಗಿದೆ ಆತನ ಇಮಾನ್ವೇಲನು. ಯಾಕಂದ್ರೆ ಆತನ ಇಮಾನ್ವೇಲನ್ ಅಂದರೆ ನಮ್ಮ ಸಂಗಡ ಇರುವಂತ ದೇವರು, ಪವಿತ್ರಾತ್ಮನಾದ ದೇವರು, ನಮ್ಮ ಒಬ್ಬೊಬ್ಬರನ್ನು ಕಾಯುವಂತ ದೇವರು, ನಮ್ಮನ್ನು ಕಷ್ಟಗಳಿಂದ ಬಿಡಿಸಿ ನಡೆಸುವಂತ ದೇವರು ಆಗಿದ್ದಾನೆ. ಹೌದು, ಲಾಜರನ್ನು ಸತ್ತು 4 ದಿನವಾದರೂ ಸಮಾಧಿಯಲ್ಲಿ ಇರುವಾಗ, ಅವರ ಅಕ್ಕಂದಿರು ಅಳುತ್ತಿರುವಾಗ, ಯೇಸು ಕ್ರಿಸ್ತನು ದುಃಖಪಟ್ಟು ಕಣ್ಣೀರಿಟ್ಟು ಕೋಳಾಡಿ ಅವರು ಹೇಳುತ್ತಾರೆ, ನೀವು ಇನ್ನೂ ಕೂಡ ನನ್ನನ್ನು ಬಿಡಲಿಲ್ಲ, ಇನ್ನೂ ಕೂಡ ನೀವು ನನ್ನ ಕಡೆಗೆ ತಿರುಗಿಕೊಂಡಿಲ್ಲ, ಲಾಜರಸ್ ನೀನೇ ಹೊರಗೆ ಬಾ. ಒಂದೇ ಒಂದು ಮಾತಿನಿಂದ ಲಾಜರ ಸತ್ತು 4 ದಿನವಾಗಿ ನಾರು ಎತ್ತಿದೆ ಎಂದು ಎಲ್ಲರೂ ತಿಳಿದುಕೊಂಡಿದ್ದಾರೆ. ಆದರೆ ಯೇಸು ಕ್ರಿಸ್ತನ ಮಾತಿನಲ್ಲಿ ಶಕ್ತಿ ಇದೆ, ಯೇಸು ಕ್ರಿಸ್ತನ ಉಗುಳಿನಲ್ಲಿ ಪರಿಶುದ್ಧತ್ವ ಇದೆ, ಯೇಸು ಕ್ರಿಸ್ತನ ಉಡುಪಿನಲ್ಲಿ ಪರಿಶುದ್ಧತ್ವ ಇದೆ, ಆತನ ರಕ್ತವು ಪರಿಶುದ್ಧವಾಗಿದೆ, ಆತನ ಶರೀರವು ಪರಿಶುದ್ಧವಾಗಿದೆ, ಸಕಲ ಪಾಪವನ್ನು ತೊಳೆದು ಪರಲೋಕ ರಾಜ್ಯಕ್ಕೆ ಮಾರ್ಗ ಕೊಡುವಂತದಾಗಿದೆ. ನಮ್ಮ ದೇವರು ಅದ್ಭುತ ದೇವರಾಗಿದ್ದಾರೆ. ಆತನ ಘರ್ಷಣೆಗೆ ಗರ್ವದ ಚಿಕ್ಕೆಗಳಿಯೋ ಅಂತೇಳಿ ದಾವೀದನ ಬರೆದ ಕೀರ್ತನೆಯಲ್ಲಿ ದೇವರು ಮಾತನಾಡಿದ್ದಾರೆ. ಆತನ ಪಾದಗಳು ಭೂಮಿ ಮೇಲೆ ಇಟ್ಟರೆ ಭೂಮಿ ಕಂಪಿಸುವುದು ಅಂತ ಹೇಳಿದ್ದಾರೆ. ಅದಕ್ಕೆ ನಮ್ಮ ದೇವರು ಅದ್ಭುತವಾಗಿದ್ದಾರೆ. ಆತನ ಮಕ್ಕಳಾದ ನಾವು ಕೂಡ ಅದ್ಭುತವಾಗಿದ್ದೇವೆ. ಯಾಕಂದರೆ ಆತನ ನಂಬುವವರು ಆತನು ಮಾಡಿದಕ್ಕಿಂತಲೇ ಹೆಚ್ಚು ಕಾರ್ಯಗಳು ಮಾಡುವವರು, ಆತನು ಮಾಡಿದಕ್ಕಿಂತ ಹೆಚ್ಚು ಅದ್ಭುತಗಳು ಮಾಡುವವರು ಅಂತ ಹೇಳಿದ್ದಾರೆ. ನನಗೆ ಈಗ ಎಷ್ಟೋ ಜನರು ದೇವರನ್ನು ನಂಬಿಕೊಂಡು ದೇವರ ಕಡೆ ತಿರುಗಬೇಕೆಂದು ದೇವರ ಆಶೆ ಆಗಿದೆ. ಅದಕ್ಕೆ ದೇವರ ಮಕ್ಕಳಲ್ಲಿ ಈ ಭಯ ಈ ಭಕ್ತಿ ಇದನ್ನು ಬಂದಿದ್ದಾರೆ. ಯೇಸು ಕ್ರಿಸ್ತನು ಮಾಡುವುದಕ್ಕಿಂತ ಹೆಚ್ಚಾಗಲೂ ಮಾಡ್ತಕ್ಕಂಥವರಾಗಿದ್ದಾರೆ. ಅದಕ್ಕೆ ದೇವರು ಹೇಳಿದ್ದಾರೆ, ನನ್ನನ್ನು ನಂಬಿದ್ದಾರೆ, ನನ್ನಲ್ಲಿ ವಿಶ್ವಾಸ ಇಟ್ಟರೆ ಈ ಹತ್ತಿ ಮರವನ್ನು ಕೆತ್ತಿ ಆಚೆ ದಡಕ್ಕೆ ಅಂಟಿಕೊಳ್ಳಿ ಅಂದರೆ ಅದನ್ನು ಅಂಟಿಕೊಳ್ಳುತ್ತದೆ. ನಾನು ಮಾಡಿದಂತೆ ನೀವು ಅದಕ್ಕಿಂತ ಹೆಚ್ಚು ಮಾಡುವರಿ, ಸತ್ತವರನ್ನು ಎಬ್ಬಿಸುವರಿ, ರೋಗಗಳನ್ನು ಗುಣಪಡಿಸುವವರಿ ಅಂತ ಹೇಳಿದ್ದಾರೆ. ಅದೇ ಪ್ರಕಾರ ಅದನ್ನು ನಂಬಿದವರು ಮಾಡ್ತಾ ಇದ್ದಾರೆ. ಯಾಕಂದರೆ ನಮ್ಮ ದೇವರು ಒಳ್ಳೆಯ ದೇವರು, ಪ್ರೀತಿಸುವಂಥ ದೇವರು. ಅದಕ್ಕೆ ಬೆಳ್ಳಿಯು ಯಾವ ರೀತಿ ಕೊಂಬೆಯಲ್ಲಿ ನೆಲೆಗೊಂಡಿರುತ್ತದೋ ಹಾಗೆ ನೀವು ನನ್ನಲ್ಲಿ ನೆಲೆಗೊಂಡಿದ್ದರೆ ನೀವು ಏನೇ ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರಕುವುದು ಅಂತ ದೇವರು ಮಾತನಾಡಿದ್ದಾರೆ. ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ ಅಂತೇಳಿ ದೇವರು ಮಾತನಾಡಿದ್ದಾರೆ. ಅದಕ್ಕೆ ಕ್ರಿಸ್ತನಿಗೆ ಬಿಟ್ಟರೆ ನಮಗೆ ಸಾವು ಭಯವು ನಮಗೆ ಖಂಡಿತವಾಗಲಿ ಬೆನ್ನತ್ತೆ. ಕ್ರಿಸ್ತನಲ್ಲಿ ಬೆಳ್ಳಿಯ ರೀತಿ ಅಂಟುಕೊಂಡಿದ್ದರೆ ನಾವು ಫಲ ಕೊಡುವವರಾಗುತ್ತೇವೆ. ಫಲ ಯಾವ ರೀತಿ ಇರುತ್ತೆ? ಸಿಹಿಯಾಗಿರುತ್ತೆ, ಒಳ್ಳೆಯದಾಗಿ ರಮ್ಯವಾಗಿ ಸುಂದರವಾಗಿ ಕಾಣುತ್ತೆ. ಅದೇ ಪ್ರಕಾರ ದೇವರಲ್ಲಿ ಇದ್ದವರು, ದೇವರ ಮಾರ್ಗದಲ್ಲಿ ಇದ್ದವರು, ದೇವರ ಭಯಭಕ್ತಿಯಲ್ಲಿ ಇದ್ದರೂ ಮುಖವು ಪ್ರಕಾಶವನ್ನು ಕೊಡುತ್ತದೆ. ಅದೇ ಪ್ರಕಾರ ಮೋಶೆಯು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿರುವುದರಿಂದ ಆತನ ಮುಖವು ಪ್ರಕಾಶಗೊಂಡಿತ್ತು, ಆತನ ಮುಖದಲ್ಲಿ ಕಳೆ ಇದ್ದಿತ್ತು. ಆತನು ಹಗಲು ಇರುಳು 40 ದಿವಸ ಉಪವಾಸ ಮಾಡಿದರೂ ಕೂಡ ಆತನ ಮುಖ ಬಾಡಲಿಲ್ಲ. ಅದಕ್ಕೆ ದೇವರು ಸೀನಯ ಬೆಟ್ಟದ ಮೇಲೆ ಆತನಿಗೆ ಬೆಂಕಿ ಉಪಾದಿಯಲ್ಲಿ ಕಾಣಿಸಿಕೊಂಡು, ಮೋಶೆಯೇ ನೀನು ನನ್ನನ್ನು ನೋಡೋಕ್ಕಾಗುವುದಿಲ್ಲ, ನೀನು ನನ್ನನ್ನು ನೋಡೋಕ್ಕಾಗುವುದಿಲ್ಲ, ಯಾಕಂದರೆ ನಾನು ದಹಿಸುವ ಅಗ್ನಿಯಾಗಿದ್ದೇನೆ, ಬೆಂಕಿಯಾಗಿದ್ದೇನೆ. ಸೂರ್ಯಚಂದ್ರನನ್ನು ಸೃಷ್ಟಿ ಮಾಡಿದ ದೇವರು ಸೂರ್ಯನಿಗಿಂತಲೂ ಶ್ರೇಷ್ಠವಾದ ದೇವರಾಗಿದ್ದಾನೆ. ಅದಕ್ಕೆ 7 ದಿನಗಳಲ್ಲಿ ದೇವರು ಸೃಷ್ಟಿ ಕಾರ್ಯಗಳನ್ನು ಮುಗಿಸಿ ಒಂದೊಂದು ಉಪಯೋಗ ಮಾಡಿಕೊಂಡು ಒಂದೊಂದು ಮಾತಿನಿಂದ ದೇವರು ಸೃಷ್ಟಿ ಮಾಡಿದ್ದಾರೆ. ಆತನ ಮಾತಿನಲ್ಲಿ ಶಕ್ತಿ ಇದೆ, ಸಮುದ್ರ ಗಾಳಿಗಳು ನಿಂತು ಹೋಗಿದೆ. ಹೌದು, ನಿನ್ನೆ ಪಟ್ಟಣ ನಾಶ ಮಾಡಬೇಕೆಂದು ದೇವರು ಅನ್ನುಕೊಂಡಾಗ, ಜನರ ಪಾಪ ಹೆಚ್ಚಿಗಾದಾಗ ತಾರ್ಸಿಸಿಗೆ ಹೋಗು ಅಂದ್ರೆ ತನ್ನ ನಿರ್ವೆಗೆ ಹೋಗಂದ್ರೆ ತಾರ್ಸಿಸಿಗೆ ಹೋಗುತ್ತಿದ್ದನು. ದೇವರ ವಿರುದ್ಧವಾಗಿ ಪಾಪ ಮಾಡಿದ್ದರಿಂದ ಅವನಿಗೆ ಸಮುದ್ರದಲ್ಲಿ ಧುಮುಕಿಸಿದಾಗ ಆತನು ಯೌನನ್ನು ಸಮುದ್ರದ ಮೀನಿನ ಹೊಟ್ಟೆಯಲ್ಲಿ 3 ದಿನಗಳ ಕಾಲ ಒಳಗೆ ವಾಸಿಸಿದನು. ಆಗ ಅವನಿಗೆ ಅರಿವಾಯಿತು ಪಾಪದ, ಯಾಕೆಂದರೆ ನಾನು ದೇವರಿಗೆ ವಿರುದ್ಧವಾಗಿ ನಡೆದುಕೊಂಡಿದ್ದೇನೆ, ನಾನು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ, ದೇವರ ಮಾತನ್ನು ಕೇಳಿಲ್ಲ ನಾನು, ಅದಕ್ಕೋಸ್ಕರ ನನಗೆ ಈ ಶಿಕ್ಷೆ ಇದೆ ಎಂದು ಹಗಲು ರಾತ್ರಿ ಮೀನಿನ ಹೊಟ್ಟೆಯಲ್ಲಿ ಮೊಳಕಾಲೂರಿ ಪ್ರಾರ್ಥನೆ ಮಾಡಿದ್ದಾಗ ದೇವರು ಮೀನಿಗೆ ಅಪ್ಪಣೆಯನ್ನು ಕೊಟ್ಟರು. ಯಾವ ರೀತಿ ಅಂದರೆ, ಹೋಗು ಸಮುದ್ರ ದಡದ ಮೇಲೆ ಆತನಿಗೆ ಕಾರು ಎಂದು ಹೇಳಿದರು, ಉಗುಳು ಎಂದು ಹೇಳಿದರು. ಪ್ರಾಣಿ ಪಕ್ಷಿ ಭೂಮಿ ಮೇಲಿರುವ ಜೀವಿ ಜಂತುಗಳು ದೇವರ ಮಾತುಗಳು ಕೇಳುತ್ತಿದ್ದಾರೆ. ಮಾನವರದ ನಾವು, ಆತನ ಮಕ್ಕಳಾದ ನಾವು ದೇವರಿಗೆ ವಿರುದ್ಧವಾಗಿ ನಡೀತಿದ್ದೇವೆ, ಆತನ ಮಾತುಗಳು ನಾವು ಕೇಳುತ್ತಾ ಇಲ್ಲ, ಆತನಿಗೆ ಅವಿಧೇಯರಾಗಿ ನಡೀತಿದ್ದೇವೆ.
ಆತನಿಗೆ ಅವಿಧೇಯರಾಗಿ ನಡೆಯುವುದೇ ನಮ್ಮ ಪಾಪವಾಗಿದೆ. ಅದಕ್ಕೆ ದೇವರಾಗಿ ವಿಧೇಯರಾಗಿ ದೇವರಿಗೆ ವಿಧೇಯರಾಗಿ ನಡೆಯಬೇಕು. ದೇವರನ್ನು ಸ್ತುತಿಸಬೇಕು, ದೇವರನ್ನು ಕೊಂಡಾಡಬೇಕು, ದೇವರ ಮಾರ್ಗದಲ್ಲಿ ನಡೆಯಬೇಕು. ಅದಕ್ಕೆ ದೇವರು ಹೇಳಿದ್ದಾರೆ, ಈ ಲೋಕದಲ್ಲಿ ಇರುವಾಗ ನಿಮಗೆ ಕಷ್ಟಗಳು ಉಂಟು, ದುಃಖಗಳು ಉಂಟು, ಅನೇಕ ಬಾಧೆಗಳು ಉಂಟು. ನಿಮ್ಮನ್ನು ಕೊಲ್ಲುವರು, ನಿಮ್ಮನ್ನು ನಾಶ ಮಾಡುವರು, ನನ್ನ ನಿಮಿತ್ತವಾಗಿ ನಿಮಗೆ ಅನೇಕ ಹಿಂಸೆಗಳು ಪಡುವರು ಅಂತ ಹೇಳಿದ್ದಾರೆ. ಅದೆಲ್ಲವೂ ನೆರವೇರುತ್ತಲಿದೆ, ಆದರೆ ನಾವು ಅದಕ್ಕೆ ಭಯ ಪಡಬಾರದು. ದೇವರೇ ಹೇಳಿದ್ದಾರೆ, ಹೆದರಬೇಡಿರಿ, ನಾನೇ ಲೋಕವನ್ನು ಜಯಿಸಿದ್ದೇನೆ, ನಿಮಗೆ ಜೀವವೆಂಬ ಜಯಮಾಲೆಯನ್ನು ಕೊಡುತ್ತೇನೆ. ನನ್ನ ಮರಣದಲ್ಲಿ ನೀವು ಪಾಲುಗಾರರಾಗಿದ್ದರೆ ನಿಮಗೆಲ್ಲವೂ ದೊರಕಿಸುವುದಕ್ಕೆ. ಅದಕ್ಕೆ ಪರಲೋಕದಲ್ಲಿ ಬಂಗಾರದ ಬೀದಿಗಳು, ಬಂಗಾರದ ಸಿಂಹಾಸನದ ಮೇಲೆ ಕೂತಿರುವ ದೇವರ ಮಕ್ಕಳು ನಾವು. ಆತನ ಮರಣದಲ್ಲಿ ನಡೆದರೆ, ಆತನ ರಾಜ್ಯದಲ್ಲಿ ನಡೆದರೆ, ಆತನ ವಾಕ್ಯದಂತೆ ನಡೆದರೆ, ಆತನ ಆಜ್ಞೆಗಳು ಕೈಕೊಂಡೇ ನಡೆದರೆ, ಆತನ ಅದ್ಭುತ ಕಾರ್ಯಗಳಲ್ಲಿ ನಾವು ನಂಬಿಕೆ ಇಟ್ಟರೆ, ಆತನಲ್ಲಿ ನಂಬಿಕೆ ಇಟ್ಟರೆ ನಾವು ಆತನ ಮಕ್ಕಳಾಗುವೆ. ಅದಕ್ಕೆ ದೇವರು ನಮ್ಮನ್ನು ಮಕ್ಕಳಾಗಿ ಸ್ವೀಕಾರ ಮಾಡಿಕೊಂಡಿದ್ದಾರೆ. ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದಾರೆ. ಎಲ್ಲಿವರೆಗೆ ಪ್ರೀತಿ ಮಾಡಿದ್ದಾರೆ ಅಂದರೆ ಶಿಲುಬೆಯ ಮರಣದವರೆಗೂ ನಮ್ಮನ್ನು ಪ್ರೀತಿ ಮಾಡಿದ್ದಾರೆ. ಶಿಲುಬೆದ ಮೇಲೆ ಮರಣ ಕೊಡುವವರೆಗೂ ನಮ್ಮನ್ನು ಪ್ರೀತಿ ಮಾಡಿದ್ದಾರೆ. ಮರಣ ಬಿಡುವಾಗಲೂ, ಪ್ರಾಣ ಬಿಡುವಾಗಲೂ ಆತನು ಹೇಳಿದ್ದಾರೆ, ದೇವರೇ ಇವರನ್ನು ಕ್ಷಮಿಸು, ಇವರು ಏನು ಮಾಡುತ್ತಿದ್ದಾರೆ ಅರಿಯರು ಅಂತೇಳಿ. ಕ್ಷಮಾಪಣೆ ಕೂಡ ನಮ್ಮ ದೇವರಲ್ಲಿದೆ, ಪರಿಶುದ್ಧತ್ವ ನಮ್ಮ ದೇವರಲ್ಲಿದೆ, ಪ್ರೀತಿ ನಮ್ಮ ದೇವರಲ್ಲಿದೆ. ಆತನಲ್ಲಿ ಎಲ್ಲಕ್ಕಿಂತ ದೊಡ್ಡದು ಪರಿಶುದ್ಧತ್ವವಾಗಿದೆ. ಪಾಪವನ್ನು ಕಂಡವನಲ್ಲ ಪರಿಶುದ್ಧನವನು, ಪಾಪವನ್ನು ಕಂಡವನಲ್ಲ ಪರಿಶುದ್ಧನವನು, ಸುಳ್ಳನ್ನು ಎಂದು ನುಡಿದ ಎಲ್ಲಾ ಜನರಿಗೆ ತಿಳಿಯುವಂತೆ, ಎಲ್ಲಾ ಮಕ್ಕಳಿಂದ ನಾಗುವಂತೆ, ನಿನ್ನನ್ನು ಅರಿತುಕೊಂಡು ನಿನ್ನ ಮರಣಕ್ಕಾಗಿ ಸಿದ್ಧರಾಗುವಂತೆ, ನಿನ್ನ ಆತ್ಮನ ಸಾಹಿತ್ಯ ತುಂಬಿಸಿ ನಮ್ಮನ್ನು ಬಲಪಡಿಸಿ, ನಿನ್ನ ರಾಜ್ಯಕ್ಕಾಗಿ ತಾವು ಪಡಲು ಸಹಾಯ ಮಾಡು, ನಿನ್ನ ರಾಜ್ಯದಲ್ಲಿ ಸೇರುವಂತೆ ಸಹಾಯ ಮಾಡು. ಹೌದು ರಾಜ, ನೀನು ಶ್ರೇಷ್ಠನು, ಸರ್ವಶಕ್ತನು, ಎಲ್ಲಾದರಲ್ಲಿ ನೀನು ದೊಡ್ಡ ದೇವರು. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನಂಥ ದೇವರು ಯಾರೂ ಇಲ್ಲ ಸ್ವಾಮಿ. ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಲೋಕವೆಲ್ಲ ಹುಡುಕಿ ಬಂದರೂ ನಿಂತವರು ಸಿಗೋದಿಲ್ಲ ಪ್ರಭುವನ್ನು. ಭೂಮಿ ಆಕಾಶದಲ್ಲಿ ಶ್ರೇಷ್ಠನು, ಅಗೋ ಯಜ್ಞದ ಗುರಿ ಆದಾತನೇ ಶ್ರೇಷ್ಠನು. ಈ ಸುರುಳಿಯನ್ನು, ಈ ಮುದ್ರೆಯನ್ನು ಒಡೆಯೋದಕ್ಕೆ ಬಿಚ್ಚುವುದಕ್ಕೆ ಅಂತ ಹೇಳಿದ್ದಾರೆ ಸ್ವಾಮಿ. 24 ದೇವದೂತರು ನಿನಗೆ ಅಡ್ಡ ಬಿದ್ದಿದ್ದಾರೆ ಸ್ವಾಮಿ. ಕೋಟೆ ದೇವದೂತರು ನಿನ್ನನ್ನು ಸುತ್ತಿಸುತ್ತಾರೆ. ಇಡೀ ಲೋಕವನ್ನು ನಿನ್ನ ಅಡ್ಡ ಬಿದ್ದು ಸುತ್ತಿಸುವಂತೆ, ಕೊಂಡಾಡುವಂತೆ, ಆರಾಧಿಸುವಂತೆ, ನಿನ್ನ ಕಡೆಗೆ ಬರ್ಲಿಕ್ಕಾಗುವಂತೆ ನೀನೇ ಸಹಾಯ ಮಾಡಿ ನಡೆಸ್ತಾ ಬರ್ಬೇಕಂತ ಹೇಳಿ ಕರ್ತನಾದ ಯೇಸುವಿಗೆ ಮಾಡ್ತೀರಂತ ಹೇಳಿ ನಿಮ್ಮ ಪಾದಗಳಿಗೆ ಮುತ್ತಿಟ್ಟು ಬೇಡತೆ ನಮ್ಮ ತಂದೆ. ಆಮೇಲೆ